ನಮಸ್ಕಾರ ಸ್ನೇಹಿತರೆ ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಅನ್ನದ ನ್ಯೂಸ್ ಶೋ ನಾನು ಕಿಶೋರ್ ಕೇವಿ ನ್ಯೂಸ್ ಶೋದಲ್ಲಿ ಸಾಕಷ್ಟು ಕುತೂಹಲಕಾರಿ ಸುದ್ದಿಗಳಿವೆ ಅದನ್ನು ಒಂದೊಂದಾಗಿಯೇ ನಿಮಗೆ ವಿವರಿಸ್ತಾ ಹೋಗ್ತೀನಿ ಪ್ರಮುಖವಾಗಿ ಭಾರತಕ್ಕೆ ಎರಡು ಆಸ್ಕರ್ ಪ್ರಶಸ್ತಿಗಳು ದೊರಕಿದ್ದು ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಹಾಗೆಯೇ ಮಾಜಿ ಸಚಿವ ಈಶ್ವರಪ್ಪ ಮತ್ತೊಮ್ಮೆ ನಾಲಗೆ ಹರಿಬಿಟ್ಟು ವಿವಾದ ಮೈ ಮೇಲೆ ಎಳೆದುಕೊಂಡಿರೋದು ಹೇಗೆ ಅನ್ನೋದನ್ನು ಕೂಡ ತಿಳಿಸಿದೆ ಜೊತೆಗೆ ಬ್ರಿಟನ್ನಲ್ಲಿ ರಾಹುಲ್ ಗಾಂಧಿ ಹೇಳಿಕೆಗಳ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ವಾಕ್ಸಬರ ನಡೆದಿರುವ ಬಗ್ಗೆಯೂ ವಿವರಿಸ್ತೇನೆ ಹಾಗೆಯೇ ಭಾರತದ ವಿಮಾನ ಪಾಕಿಸ್ತಾನದಲ್ಲಿ ತುರ್ತು ಭೂಸ್ಪರ್ಶ ಮಾಡಿದ್ಯಾಕೆ ಅಮೆರಿಕದ ಮತ್ತೊಂದು ಬ್ಯಾಂಕ್ ಅಧಪತನವಾಗಿದ್ದು ಇದರಿಂದ ಜಾಗತಿಕ ಅರ್ಥವ್ಯವಸ್ಥೆ ಮೇಲಾಗಿರುವ ಪರಿಣಾಮ ಸೇರಿದಂತೆ ಇನ್ನೂ ಹಲವು ವಿಚಾರಗಳನ್ನು ಇವತ್ತಿನ ನ್ಯೂಸ್ ಶೋದಲ್ಲಿ ನಿಮ್ಮ ಮುಂದೆ ಇಡ್ತೀವಿ ಮೊದಲಿಗೆ ಭಾರತೀಯ ಸಿನಿಮಾ ರಂಗ ಇಡೀ ಜಗತ್ತನ್ನೇ ಗೆದ್ದಿದೆ ನಮ್ಮ ದೇಶದ ಚಿತ್ರೋದ್ಯಮದ ಚಿತ್ರಣವೇ ಬದಲಾಗಿ ಹೋಗಿದೆ ನಾವ್ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿಯಾಗಿದೆ ಯಾಕಂದ್ರೆ ಈ ಬಾರಿ ಭಾರತಕ್ಕೆ ಅತ್ಯುನ್ನತ ಎರಡು ಆಸ್ಕರ್ ಪ್ರಶಸ್ತಿಗಳು ಸಿಕ್ಕಿವೆ ತ್ರಿಬಲ್ ಆರ್ ಚಿತ್ರದ ನಾಟುನಾಟು ಹಾಡು ಮತ್ತು ದಿ ಎಲಿಫೆಂಟ್ ವಿಸ್ಪರರ್ಸ್ ಅನ್ನೋ ಸಾಕ್ಷಿ ಚಿತ್ರ ಆಸ್ಕರ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ಮೊದಲಿಗೆ ನಾಟುನಾಟು ಹಾಡಿನ ವಿಚಾರವಾಗಿ ಒಂದಷ್ಟು ಮಾಹಿತಿ ನೀಡ್ತೀವಿ ಬೆಸ್ಟ್ ಒರಿಜಿನಲ್ ಸಾಂಗ್ ಅಂದರೆ ಮೂಲ ಹಾಡು ವಿಭಾಗದಲ್ಲಿ ನಾಟು ನಾಟು ಆಸ್ಕರ್ ಪ್ರಶಸ್ತಿಗೆ ಪಾತ್ರವಾಗಿದೆ ಲೇಡಿ ಗಾಗ ರಿಯನ್ಆರ್ ಅಂಥ ಘಟಾನುಘಟಿ ಸಿಂಗರ್ಸ್ಗಳ ಹಾಡುಗಳನ್ನು ಹಿಂದಿಕ್ಕಿ ತೆಲುಗಿನ ನಾಟು ನಾಟು ಹಾಡು ಆಸ್ಕರ್ ಗೆದ್ದುಕೊಂಡಿದೆ ಹಾಡಿನ ಗೀತ ರಚನೆಕಾರ ಚಂದ್ರಬೋಸ್ ಮತ್ತು ಮ್ಯೂಸಿಕ್ ಕಂಪೋಸರ್ ಎಂ ಎಂ ಕೀರವಾಣಿ ವೇದಿಕೆಗೆ ತೆರಳಿ ಚಿನ್ನದ ಲೇಪನವಿರುವ ಆಸ್ಕರ್ ಪ್ರಶಸ್ತಿಯನ್ನ ಎತ್ತಿ ಹಿಡಿದರು ಬಳಿಕ ಭಾವುಕರಾಗಿ ಮಾತನಾಡಿದ ಎಂ ಎಂ ಕೀರವಾಣಿ ಕಾರ್ಪೆಂಟರ್ಗಳು ಅಂದರೆ ಬಡಗಿಗಳ ಹಾಡು ಕೇಳುತ್ತಾ ಬೆಳೆದ ನಾನು ಇವತ್ತು ಆಸ್ಕರ್ ಗೆದ್ದಿದ್ದೇನೆ ಅಂತ ಹೆಮ್ಮೆಯಿಂದ ಹೇಳಿಕೊಂಡ್ರು ಅಷ್ಟೇ ಅಲ್ಲ ನನ್ನ ಮತ್ತು ರಾಜಮೌಳಿ ಸೇರಿದಂತೆ ಇಡೀ ಫ್ಯಾಮಿಲಿಯ ಹಾರೈಕೆ ಒಂದೇ ಆಗಿತ್ತು ಆರ್ 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 ಗೆಲ್ಲಲೇಬೇಕು ಇದು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಅಂತ ಹಾಡುತ್ತಾ ಬಣ್ಣಿಸಿದರು ಅತ್ತ ರಾಜಮೌಳಿ ರಾಮ್ ಚರಣ್ ಮತ್ತು ಜೂನಿಯರ್ ಎನ್ ಟಿ ಆರ್ ಕುಣಿದು ಕುಪ್ಪಳಿಸಿದರು ಜೂನಿಯರ್ ಎನ್ ಟಿ ಆರ್ ಹುಲಿ ಗರ್ಜಿಸುವಂತ ಡಿಸೈನ್ ಮಾಡಿದ ಧಿರಿಸು ಧರಿಸಿದ್ರು ಹುಲಿ ಭಾರತದ ರಾಷ್ಟ್ರೀಯ ಪ್ರಾಣಿ ಹೀಗಾಗಿ ಈ ಧಿರಿಸು ಅತ್ಯಂತ ವಿಶೇಷ ಅಂತ ಹೇಳಿದರು ಇನ್ನು ಇದು ಕೇವಲ ತ್ರಿಬಲ್ ಆರ್ ತಂಡಕ್ಕೆ ಸಿಕ್ಕ ಗೆಲುವು ಮಾತ್ರವಲ್ಲ ಇಡೀ ದೇಶದ ಗೆಲುವು ಇದು ಆರಂಭ ಅಷ್ಟೇ ಅಂತ ಜೂನಿಯರ್ ಎನ್ ಟಿ ಆರ್ ಹೇಳಿದರು ಇಲ್ಲಿರುವ ಇನ್ನೊಂದು ಗಮನಾರ್ಹ ಸಂಗತಿ ಏನಂದ್ರೆ ಕೇವಲ ಭಾರತ ಮಾತ್ರವಲ್ಲ ಇದೇ ಮೊದಲ ಬಾರಿಗೆ ಏಷ್ಯಾದ ಹಾಡೊಂದು ಮೊಟ್ಟ ಮೊದಲ ಬಾರಿಗೆ ಆಸ್ಕರ್ ಪ್ರಶಸ್ತಿಯನ್ನ ಗೆದ್ದುಕೊಂಡಿದೆ ಇನ್ನು ಆಸ್ಕರ್ ಪ್ರಶಸ್ತಿ ಘೋಷಣೆಯಾಗುವ ಮುನ್ನ ನೃತ್ಯ ತಂಡವೊಂದು ನಾಟುನಾಟು ಹಾಡಿಗೆ ಸ್ಟೆಪ್ ಹಾಕಿ ಎಲ್ಲರನ್ನ ರಂಜಿಸಿತು ಹಾಲ್ನಲ್ಲಿದ್ದ ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು ನಾಟು ನಾಟು ಹಾಡಿನ ಜೊತೆಗೆ ಭಾರತದ ಸಾಕ್ಷ್ಯಚಿತ್ರ ದಿ ಎಲಿಫೆಂಟ್ ವಿಸ್ಪರರ್ಸ್ ಕೂಡ ಆಸ್ಕರ್ ಪ್ರಶಸ್ತಿಯನ್ನ ಬಾಚಿಕೊಂಡಿದೆ ಇದೇ ಮೊದಲ ಬಾರಿಗೆ ದೇಶದ ಡಾಕ್ಯುಮೆಂಟರಿಗೆ ಆಸ್ಕರ್ ಒಲಿದಿದೆ ಎಲಿಫೆಂಟ್ ವಿಸ್ಪರರ್ಸ್ ಅಂದ್ರೆ ಆನೆಯ ಪಿಸು ಮಾತು ಅಂತ ಅರ್ಥ ಈ ಆನೆಯ ಪಿಸು ಮಾತನ್ನ ಇಡೀ ಜಗತ್ತಿಗೆ ಕೇಳಿಸುವಂತೆ ಮಾಡಿದ ಶ್ರೇಯಸ್ಸು ಸಲ್ಲೋದು ಇಬ್ಬರು ಮಹಿಳೆಯರಿಗೆ ಕಾರ್ತಿಕಿ ಗೊನ್ಸಾಲ್ವೆಸ್ ಮತ್ತು ಗುನೀತ್ ಮೊಂಗ ಅನ್ನೋ ಇಬ್ಬರು ಮಹಿಳಾ ಸಾಧಕಿಯರು ಈ ಸಾಕ್ಷ್ಯಚಿತ್ರವನ್ನ ರಚಿಸಿದ್ರು ಇದು ಆನೆ ಮತ್ತು ಆದಿವಾಸಿಗಳ ಕುರಿತಾದ ಕಿರುಚಿತ್ರ ತಮಿಳುನಾಡಿನಲ್ಲಿ ಆದಿವಾಸಿ ಸಮುದಾಯಕ್ಕೆ ಸೇರಿದ ಬೊಮ್ಮನ್ ಮತ್ತು ಬೆಲ್ಲಿ ಅನ್ನೋ ದಂಪತಿ ರಘು ಅನ್ನೋ ಹೆಸರಿನ ಆನೆ ಮರಿಯನ್ನ ಬೇಟೆಗಾರರಿಂದ ರಕ್ಷಿಸಿ ತಾವೇ ಸಾಕಿದ್ರು ಈ ಆನೆ ಮತ್ತು ಆದಿವಾಸಿ ದಂಪತಿಯ ನೈಜ ಆಧರಿಸಿ ದಿ ಎಲಿಫೆಂಟ್ ವಿಸ್ಪರರ್ಸ್ ಡಾಕ್ಯುಮೆಂಟ್ರಿ ನಿರ್ಮಾಣ ಮಾಡಲಾಗಿತ್ತು ತಮಿಳುನಾಡಿನ ಮಧುಮಲೈ ರಕ್ಷಿತಾರಣ್ಯದಲ್ಲೇ ಈ ಸಾಕ್ಷಿಚಿತ್ರದ ಶೂಟಿಂಗ್ ನಡೆದಿತ್ತು ಇನ್ನು ತಮಗೆ ಸಿಕ್ಕ ಆಸ್ಕರ್ ಪ್ರಶಸ್ತಿಯನ್ನ ನೆಲ ಭಾರತಕ್ಕೆ ಅರ್ಪಿಸುತ್ತಿದ್ದೇವೆ ನಮ್ಮ ಜೊತೆಗೆ ಬದುಕುವ ಪ್ರಾಣಿಗಳ ಬಗ್ಗೆಯೂ ಎಲ್ಲರೂ ಕಾಳಜಿ ವಹಿಸಬೇಕು ಅವುಗಳ ಜೀವಕ್ಕೂ ಬೆಲೆ ಗೌರವ ನೀಡಿ ಅಂತ ಕಾರ್ತಿಕಿ ಮತ್ತು ಗುನೀತ್ ಮೊಂಗ ಆಸ್ಕರ್ ವೇದಿಕೆಯಲ್ಲಿ ಸಂದೇಶ ಸಾರಿದ್ದಾರೆ ಇಲ್ಲಿರುವ ಮತ್ತೊಂದು ಸಾಧನೆ ಏನಂದ್ರೆ ಇದೇ ಮೊದಲ ಬಾರಿಗೆ ಭಾರತದ ನಲ್ಲಿ ನಿರ್ಮಾಣವಾದ ಚಿತ್ರಗಳಿಗೆ ಆಸ್ಕರ್ ಸಿಕ್ಕಿದೆ ಇನ್ನು ನಾಟು ನಾಟು ಮತ್ತು ಎಲಿಫೆಂಟ್ ವಿಸ್ಪರರ್ಸ್ ಆಸ್ಕರ್ ಗೆಲ್ಲುತ್ತಲೇ ಶುಭಾಶಯಗಳ ಮಹಾಪುರವೇ ಹರಿದು ಬಂದಿದೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದು ನಾಟು ನಾಟು ಹಾಡು ಜಗತ್ತಿನಾದ್ಯಂತ ಜನಪ್ರಿಯಗೊಂಡಿದ್ದು ಹಲವು ವರ್ಷಗಳ ಕಾಲ ಈ ಹಾಡು ಎಲ್ಲರ ಮನದಲ್ಲಿರಲಿದೆ ಇನ್ನು ಎಲಿಫೆಂಟ್ ವಿಸ್ಪರರ್ಸ್ ತಂಡ ಸುಸ್ಥಿರ ಅಭಿವೃದ್ಧಿ ಮತ್ತು ಪ್ರಕೃತಿ ಜೊತೆಗಿನ ಸಾಮರಸ್ಯ ಬದುಕಿನ ಸಂದೇಶ ಸಾರಿದೆ ಅಂತ ಚಿತ್ರತಂಡದ ಸಾಧನೆಯನ್ನ ಪ್ರಧಾನಿ ಮೋದಿ ಕೊಂಡಾಡಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಈಶ್ವರಪ್ಪ ಮತ್ತೆ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಸುದ್ದಿಯಾಗಿದ್ದಾರೆ ಅಲ್ಲ ಕಿವುಡನ್ ಆಗಿದ್ದು ಅವರನ್ನ ಕರೆಯೋಕೆ ಲೌಡ್ ಸ್ಪೀಕರ್ಗಳು ಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ನಾನು ಎಲ್ಲೇ ಹೋದರೂ ಆಜಾನ್ ದೊಡ್ಡ ತಲೆನೋವಾಗಿದೆ ದೇವಸ್ಥಾನದಲ್ಲಿ ಭಜನೆ ಮತ್ತು ಪ್ರಾರ್ಥನೆ ಮಾಡಲಾಗುತ್ತೆ ಆದರೆ ನಾವು ಲೌಡ್ ಸ್ಪೀಕರ್ಗಳನ್ನು ಬಳಸೋದಿಲ್ಲ ಲೌಡ್ ಸ್ಪೀಕರ್ ಮೂಲಕ ಪ್ರಾರ್ಥನೆ ಮಾಡಬೇಕು ಅನ್ನೋದಾದರೆ ಅಲ್ಲ ಕಿವುಡನಾಗಿದ್ದಾನೆ ಅನ್ನೋದೇ ಅದರ ಅರ್ಥ ಅಂತ ಈಶ್ವರಪ್ಪ ನಾಲಗೆ ಹರಿಬಿಟ್ಟಿದ್ದಾರೆ ಇಲ್ಲಿ ಈಶ್ವರಪ್ಪನವರು ಒಂದು ವಿಚಾರವನ್ನು ಅರ್ಥ ಮಾಡಿಕೊಳ್ಳಬೇಕು ಅವರ ಈ ಹೇಳಿಕೆ ದೇವರೊಬ್ಬನೇ ನಾಮಹಲವು ಅನ್ನೋ ಹಿಂದೂ ಧರ್ಮದ ಪರಿಕಲ್ಪನೆಯನ್ನೇ ವಿರೋಧಿಸಿದಂತಿದೆ ದೇವರಿಗೆ ಕಿವಿ ಕೇಳುತ್ತಾ ಕಣ್ಣು ಕಾಣುತ್ತಾ ವಾಸನೆ ಗ್ರಹಿಸೋಕೆ ಆಗುತ್ತಾ ಅನ್ನೋದು ಇಲ್ಲಿ ಮುಖ್ಯ ಅಲ್ಲ ಎಲ್ಲ ಧರ್ಮದ ಜನರು ಕೂಡ ಅವರದ್ದೇ ಆದ ಪದ್ಧತಿಯಂತೆ ಭಗವಂತನನ್ನ ಪೂಜಿಸ್ತಾರೆ ಅವರಿಗೆ ಇಷ್ಟ ಬಂದಂತೆ ದೇವರ ಬಳಿ ಪ್ರಾರ್ಥನೆ ಮಾಡ್ತಾರೆ ಅವರವರ ಧರ್ಮಕ್ಕನುಸಾರವಾಗಿ ಆಚರಣೆಗಳನ್ನು ಮಾಡಲಾಗುತ್ತೆ ಪ್ರತಿಯೊಬ್ಬರಿಗೂ ತಮ್ಮದೇ ಶೈಲಿಯಲ್ಲಿ ಧರ್ಮವನ್ನು ಅನುಸರಿಸುವ ಅವಕಾಶ ನಮ್ಮ ದೇಶದಲ್ಲಿದೆ ಹೀಗಾಗಿಯೇ ನಮ್ಮ ರಾಷ್ಟ್ರ ಪ್ರಜಾಪ್ರಭುತ್ವ ಅಂತ ಅನ್ನಿಸಿಕೊಂಡಿರೋದು ಈಶ್ವರಪ್ಪನವರೇ ನೀವು ನಿಮ್ಮ ಧರ್ಮವನ್ನ ನಿಮಗೆ ಬೇಕಾದಂತೆ ಆಚರಿಸ್ಕೊಳ್ಳಿ ಭಗವಂತನ ಬಳಿ ಮೈಕ್ ಹಾಕಿಯೋ ಮೈಕ್ ಹಾಕದೆಯೋ ಹೇಗೆ ಬೇಕಾದರೂ ಪ್ರಾರ್ಥನೆ ಮಾಡಿಕೊಳ್ಳಿ ಯಾರೂ ಕೂಡ ನಿಮಗೆ ಇಲ್ಲಿ ಅಡ್ಡಿ ಮಾಡಲ್ಲ ಅದೇ ರೀತಿ ಉಳಿದ ಧರ್ಮದ ಜನರನ್ನು ಅವರ ಪದ್ಧತಿಗಳನ್ನು ಗೌರವಿಸುವುದನ್ನು ಕೂಡ ಕಲಿಯಿರಿ ಇಲ್ಲವಾದಲ್ಲಿ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಜನನಾಯಕ ಅಂತ ಪರಿಗಣಿಸೋಕೆ ಸಾಧ್ಯವಿಲ್ಲ ಪ್ರಧಾನಿ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತಾರೆ ಆದರೆ ನಿಮ್ಮಂಥವರ ಮಾತುಗಳಿಂದ ಸಬ್ ಕಾ ವಿಕಾಸ್ ಅನ್ನೋದು ಕೇವಲ ಮಾತಿಗಷ್ಟೇ ಸೀಮಿತವಾಗುತ್ತೆ ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಕಳೆದುಕೊಳ್ಳೋದು ಏನೂ ಇಲ್ಲ ಬೇಕಿದ್ರೆ ನಾಳೆ ನಾಲ್ಕು ವೋಟ್ಗಳು ಜಾಸ್ತಿನೇ ಬೀಳಬಹುದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ ಇತ್ತೀಚೆಗಷ್ಟೇ ಬ್ರಿಟನ್ಗೆ ತೆರಳಿದ್ದ ವೇಳೆ ರಾಹುಲ್ ಭಾರತದ ಸಂಸತ್ನಲ್ಲಿ ವಿಪಕ್ಷ ನಾಯಕರ ಮೈಕ್ರೋಫೋನ್ಗಳನ್ನ ಆಗಾಗ ಸೈಲೆಂಟ್ ಮಾಡಲಾಗುತ್ತೆ ಭಾರತದ ಪ್ರಜಾಪ್ರಭುತ್ವದ ಮೇಲೆ ದಾಳಿಯಾಗಿದ್ದು ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಆಕ್ರಮಣ ನಡೆಯುತ್ತಿದೆ ಅಂತ ಆರೋಪಿಸಿದ್ರು ಈ ಬಗ್ಗೆ ಎರಡನೇ ಹಂತದ ಬಜೆಟ್ ಅಧಿವೇಶನದ ವೇಳೆ ಬಿಜೆಪಿ ನಾಯಕರು ಪ್ರಸ್ತಾಪಿಸಿದ್ದು ದೇಶ ವಿರೋಧಿ ಹೇಳಿಕೆಗಳನ್ನು ನೀಡಿದ ರಾಹುಲ್ ಕ್ಷಮೆ ಆಚಿಸಬೇಕು ಅಂತ ಆಗ್ರಹಿಸಿದರು ಇನ್ನು ರಾಹುಲ್ ಗಾಂಧಿ ತುಕುಡೆ ತುಕುಡೆ ಗ್ಯಾಂಗ್ ಸದಸ್ಯರಂತೆ ಮಾತನಾಡಿದ್ದು ದೇಶದ್ರೋಹ ಪ್ರಕರಣದಡಿ ಕೇಸ್ ದಾಖಲಿಸಬೇಕು ಅಂತ ಆಗ್ರಹಿಸಿದರು ಭಾರತದ ಸಂಸದರೊಬ್ಬರು ಬ್ರಿಟನ್ಗೆ ಹೋಗಿ ನಮ್ಮ ದೇಶದ ಆಂತರಿಕ ವಿಚಾರದಲ್ಲಿ ಮಧ್ಯಪ್ರವೇಶಿಸುವಂತೆ ಕೇಳಿಕೊಂಡಿರೋದು ದುರಾದೃಷ್ಟಕರ ಅಂತ ಕೇಂದ್ರ ಕಾನೂನು ಸಚಿವ ಕಿರಣ್ ರಿಜಿಜು ಕೆಂಡ ಕಾರಿದ್ದಾರೆ ಈ ನಡುವೆ ಪ್ರಧಾನಿ ಮೋದಿ ಒಬ್ಬ ಸರ್ವಾಧಿಕಾರಿ ಅಂತ ಹೇಳಿ ಕಾಂಗ್ರೆಸ್ ಮತ್ತೆ ಕಾಲೆಳೆದಿದೆ ಇನ್ನು ರಾಹುಲ್ ಗಾಂಧಿ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಬಿಜೆಪಿ ನಾಯಕಿ ಸಿಂಗ್ ವಿರುದ್ಧ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ ಭಾರತದ ಪ್ರಜಾಪ್ರಭುತ್ವದ ಪರಿಸ್ಥಿತಿ ಬಗ್ಗೆ ರಾಹುಲ್ ಗಾಂಧಿ ಬ್ರಿಟನ್ನಲ್ಲಿ ನೀಡಿದ ಹೇಳಿಕೆ ಖಂಡಿಸಿ ಸಿಂಗ್ ರಾಹುಲ್ ಗಾಂಧಿಯನ್ನೇ ದೇಶದಿಂದಲೇ ಹೊರಗೆ ಎಸೆಯಬೇಕು ಅಂತ ಹೇಳಿಕೆ ಕೊಟ್ಟಿದ್ರು ಈ ಬಗ್ಗೆ ಖಾರವಾಗಿಯೇ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ಮಹಾತ್ಮ ಗಾಂಧಿಯನ್ನ ಹತ್ಯೆಗೈದ ನಾಥುರಾಮ್ ಗೋಡ್ಸೆಯನ್ನ ಪೂಜಿಸುವ ಸಿಂಗ್ ಸ್ವತಃ ಒಬ್ಳು ಉಗ್ರಗಾಮಿಯಾಗಿದ್ದು ಆಕೆಗೆ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಅಂತ ತಿರುಗೇಟು ಕೊಟ್ಟಿದೆ ಐದು ವರ್ಷಗಳ ಕಾಲ ಒಪ್ಪಿಗೆಯ ಲೈಂಗಿಕತೆಯನ್ನ ಅತ್ಯಾಚಾರ ಅಂತ ಪರಿಗಣಿಸಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ಹೈಕೋರ್ಟ್ ಹೇಳಿದೆ ಮಹಿಳೆಯೊಬ್ಬಳು ತನ್ನ ಪ್ರಿಯತಮನ ಜೊತೆಗೆ ಐದು ವರ್ಷಗಳ ಒಪ್ಪಿಗೆಯ ಲೈಂಗಿಕತೆ ನಡೆಸಿದ್ದು ಆದ್ರೆ ಆತ ಮದುವೆ ಆಗುತ್ತೇನೆ ಅಂತ ಹೇಳಿ ಕೊನೆಗೆ ಕೈಕೊಟ್ಟಿದ್ದ ಪ್ರಿಯತಮನ ವಿರುದ್ಧ ಅತ್ಯಾಚಾರ ಆರೋಪ ಮಾಡಿ ಆಕೆ ಕೋರ್ಟ್ ಮೆಟ್ಟಿಲೇರಿದ್ಲು ಆದರೆ ಕೋರ್ಟ್ ಈ ಪ್ರಕರಣದಲ್ಲಿ ಮಹಿಳೆಯ ಒಪ್ಪಿಗೆ ಇಲ್ಲದೆ ಐದು ವರ್ಷಗಳ ಕಾಲ ಲೈಂಗಿಕ ಸಂಪರ್ಕ ಸಾಧಿಸಲಾಗಿದೆ ಅಂತ ಹೇಳೋಕೆ ಸಾಧ್ಯವಿಲ್ಲ ಸೆಕ್ಷನ್ ಮುನ್ನೂರ ಎಪ್ಪತ್ತೈದರ ಪ್ರಕಾರ ಮಹಿಳೆಯ ಒಪ್ಪಿಗೆ ಇಲ್ಲದೆ ಆಕೆ ವಿರೋಧಿಸಿದರೂ ಲೈಂಗಿಕ ಸಂಪರ್ಕ ಸಾಧಿಸಿದರೆ ಮಾತ್ರ ಅತ್ಯಾಚಾರ ಅಂತ ಪರಿಗಣಿಸಲಾಗುತ್ತೆ ಅಂತ ಕರ್ನಾಟಕ ಹೈಕೋರ್ಟ್ ಹೇಳಿದೆ ದಿನದಿಂದ ದಿನಕ್ಕೆ ಭಾರತದ ರಕ್ಷಣಾ ವ್ಯವಸ್ಥೆ ಮತ್ತಷ್ಟು ಬಲಗೊಳ್ಳುತ್ತಿದೆ ಮುಂದಿನ ದಿನಗಳಲ್ಲಿ ಭಾರತೀಯ ನೌಕಾಪಡೆಗೆ ಸೂಪರ್ ಸಾನಿಕ್ ಬ್ರಹ್ಮೋಸ್ ಕ್ಷಿಪಣಿಗಳು ಸೇರ್ಪಡೆಯಾಗಲಿವೆ ನೌಕಾಪಡೆ ಯುದ್ಧ ನೌಕೆಗಳಿಗಾಗಿ ಇನ್ನೂರು ಸೂಪರ್ ಸಾನಿಕ್ ಬ್ರಹ್ಮೋಸ್ ಮಿಸೈಲ್ಗಳನ್ನು ಖರೀದಿಸಲು ನಿರ್ಧರಿಸಲಾಗಿದ್ದು ರಕ್ಷಣಾ ಇಲಾಖೆ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇನ್ನು ಪ್ರಧಾನಿ ನೇತೃತ್ವದ ಕ್ಯಾಬಿನೆಟ್ ಸಮಿತಿ ಅಂತಿಮ ಮುದ್ರೆ ನೀಡಲಿದೆ ಬ್ರಹ್ಮೋಸ್ ಮಿಸೈಲ್ಗೆ ಒಟ್ಟು ಹದಿನೈದು ಸಾವಿರ ಕೋಟಿಗೂ ಅಧಿಕ ವೆಚ್ಚವಾಗುವ ಸಾಧ್ಯತೆ ಇದೆ ಬ್ರಹ್ಮೋಸ್ ರಷ್ಯಾ ಜೊತೆಗೂಡಿ ಭಾರತ ಅಭಿವೃದ್ಧಿಪಡಿಸಿದ ಆಗಿದ್ದು ಶಬ್ದಕ್ಕಿಂತ ಮೂರು ಪಟ್ಟು ಹೆಚ್ಚು ವೇಗದಲ್ಲಿ ಸಂಚರಿಸುವ ಸಾಮರ್ಥ್ಯ ಹೊಂದಿದೆ ಈ ಹಿಂದೆ ಬ್ರಹ್ಮೋಸ್ ಮಿಸೈಲ್ ಇನ್ನೂರ ತೊಂಬತ್ತು ಕಿಲೋಮೀಟರ್ ದೂರ ಸಂಚರಿಸುತ್ತಿತ್ತು ಆದರೆ ಮಿಸೈಲನ್ನು ಅಭಿವೃದ್ಧಿಪಡಿಸಲಾಗಿದ್ದು ಬರೋಬ್ಬರಿ ಎಂಟುನೂರು ಕಿಲೋಮೀಟರ್ ದೂರದಲ್ಲಿರುವ ಟಾರ್ಗೆಟನ್ನು ಕೂಡ ನಾಶ ಮಾಡಬಹುದು ಪಾಕಿಸ್ತಾನದ ಕರಾಚಿಯಲ್ಲಿ ಭಾರತದ ವಿಮಾನ ತುರ್ತು ಭೂಸ್ಪರ್ಶ ಮಾಡಿದೆ ವಿಮಾನ ದೆಹಲಿಯಿಂದ ದೋಹಾಗೆ ತೆರಳುತ್ತಿದ್ದ ವೇಳೆ ಪ್ರಯಾಣಿಕರೊಬ್ಬರು ತೀವ್ರ ಅಸ್ವಸ್ಥರಾಗಿದ್ದು ಏರ್ ಇಂಡಿಗೋ ವಿಮಾನವನ್ನು ಕರಾಚಿಯಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲಾಯಿತು ಆದರೆ ದುರದೃಷ್ಟವಶಾತ್ ಪ್ರಯಾಣಿಕ ಮಾತ್ರ ಸಾವನ್ನಪ್ಪಿದ್ದಾರೆ ನೈಜೀರಿಯಾ ಮೂಲದ ಅರವತ್ತು ವರ್ಷದ ಅಬ್ದುಲ್ಲಾ ಎಂಬುವರು ಮೃತ ವ್ಯಕ್ತಿಯಾಗಿದ್ದಾರೆ ಪಾಕಿಸ್ತಾನದ ಮೇಲೆ ಹಾದು ಹೋಗುತ್ತಿದ್ದಾಗ ಅಬ್ದುಲ್ಲಾ ವಿಮಾನದಲ್ಲಿ ಕುಸಿದು ಬೀಳುತ್ತಲೇ ಪೈಲಟ್ಗಳು ಕರಾಚಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಂಪರ್ಕಿಸಿದ್ದಾರೆ ಅಬ್ದುಲ್ಲಾ ಅವರ ಪರಿಸ್ಥಿತಿಯನ್ನು ವಿವರಿಸಿ ತುರ್ತು ಭೂಸ್ಪರ್ಶಕ್ಕಾಗಿ ಅನುಮತಿ ಕೋರಿದ್ದಾರೆ ಕೂಡಲೇ ಕರಾಚಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಏರ್ ಟ್ರಾಫಿಕ್ ಕಂಟ್ರೋಲರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ತುರ್ತು ಲ್ಯಾಂಡಿಂಗ್ ಮಾಡಲಾಯಿತು ಆದರೆ ವಿಮಾನ ಲ್ಯಾಂಡ್ ಆಗುವ ಮುನ್ನವೇ ಅಬ್ದುಲ್ಲಾ ಅಸುನೀಗಿದ್ದಾರೆ ಅಮೆರಿಕದ ಬ್ಯಾಂಕಿಂಗ್ ವಲಯದಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲವಾಗ್ತಿದೆ ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಕುಸಿಯುತ್ತಲೇ ಇದೀಗ ಸಿಗ್ನೇಚರ್ ಅನ್ನೋ ಬ್ಯಾಂಕ್ ಕೂಡ ಭಾರಿ ನಷ್ಟ ಅನುಭವಿಸಿದೆ ನ್ಯೂಯಾರ್ಕ್ ಮೂಲದ ಬ್ಯಾಂಕ್ ಇದಾಗಿದ್ದು ಠೇವಣಿದಾರರು ಈಗ ಹಣ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ಆದರೆ ಬ್ಯಾಂಕ್ ಮಾತ್ರ ಜನರ ಹಣ ಸೇಫ್ ಆಗಿರುವಂತೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅಂತ ಸ್ಪಷ್ಟನೆ ನೀಡಿದೆ ಇನ್ನು ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ಕುಸಿತದಿಂದ ತಂತ್ರಜ್ಞಾನ ವಲಯ ಸಾಕಷ್ಟು ಹೊಡೆತ ತಿಂತಿದೆ ಜಗತ್ತಿನಾದ್ಯಂತ ಹಲವು ಸ್ಟಾರ್ಟ್ಅಪ್ ಕಂಪನಿಗಳು ಸಿಲಿಕಾನ್ ವ್ಯಾಲಿ ಬ್ಯಾಂಕನ್ನೇ ಅವಲಂಬಿಸಿದ್ದು ಈಗ ಅಡಕತ್ತೆರೆಯಲ್ಲಿ ಸಿಲುಕಿವೆ ಈ ನಡುವೆ ಅದಾನಿ ಬಗ್ಗೆ ವರದಿ ಮಾಡಿದ್ದ ಹಿಂಡೆನ್ಬರ್ಗ್ ಬಗ್ಗೆ ನೆಟ್ಟಿಗರು ಆಕ್ರೋಶ ಹೊರಹಾಕಿದ್ದಾರೆ ಸಿಲಿಕಾನ್ ವ್ಯಾಲಿ ಬ್ಯಾಂಕ್ ವಿಚಾರದಲ್ಲಿ ಸೈಲೆಂಟ್ ಆಗಿರೋದು ಯಾಕೆ ಹಿಂಡೆನ್ಬರ್ಗ್ ಈಗೆಲ್ಲಿ ಅಡಗಿದೆ ಅಂತ ನೆಟ್ಟಿಗರು ಪ್ರಶ್ನಿಸುತ್ತಿದ್ದಾರೆ ಕರ್ನಾಟಕದ ಗಡಿಗೆ ಹೊಂದಿಕೊಂಡಿರುವ ಗೋವಾದ ಮಹದಾಯಿ ಅರಣ್ಯ ವಲಯದಲ್ಲಿ ಭಾರಿ ಕಾಡ್ಗಿಚ್ಚು ಸಂಭವಿಸಿದ್ದು ಬೆಂಕಿ ನಂದಿಸೋಕೆ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ ಕಳೆದ ಒಂಬತ್ತು ದಿನಗಳಿಂದ ಬೆಂಕಿ ದಗದಗಿಸುತ್ತಿದ್ದು ಹನ್ನೊಂದು ವಿವಿಧ ಬೆಟ್ಟಗಳಿಗೆ ಕಿಚ್ಚು ಹಬ್ಬಿದೆ ಇನ್ನು ಕಾಡ್ಗಿಚ್ಚು ನಂದಿಸಲು ಭಾರತೀಯ ವಾಯುಪಡೆ ಮತ್ತು ನೌಕಾಪಡೆ ನೆರವು ಕೂಡ ಪಡೆಯಲಾಗುತ್ತಿದೆ ಇಷ್ಟಾದರೂ ಅಗ್ನಿನರ್ತನ ಮಾತ್ರ ಕಡಿಮೆಯಾಗ್ತಿಲ್ಲ ಬೆಂಕಿ ವ್ಯಾಪಿಸಿದಂತೆಲ್ಲ ವನ್ಯಜೀವಿಗಳು ಜೀವ ಉಳಿಸಿಕೊಳ್ಳೋಕೆ ದಿಕ್ಕಾಪಾಲಾಗಿ ಓಡಿವೆ ನೂರಾರು ವರ್ಷಗಳಷ್ಟು ಹಳೆಯದಾದ ಮರಗಳು ಪಕ್ಷಿಗಳು ಸರೀಸೃಪಗಳು ಸುಟ್ಟು ಭಸ್ಮವಾಗ್ತಿವೆ ಮಹದಾಯಿ ವನ್ಯಜೀವಿ ಧಾಮದಲ್ಲಿರುವ ಸಾಟ್ರೆಂ ಗ್ರಾಮದ ಬಳಿ ಮಾರ್ಚ್ ಐದರಂದು ಮೊದಲ ಬಾರಿಗೆ ಸಣ್ಣ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು ಬಳಿಕ ಒಂದೇ ವಾರದಲ್ಲಿ ರಕ್ಷಿತಾರಣ್ಯದ ಬಹುತೇಕ ಭಾಗಗಳಲ್ಲಿ ಹಬ್ಬಿದೆ ಬೇಸಿಗೆ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಇಡೀ ಅರಣ್ಯ ಬಹುತೇಕ ಒಣಗಿದ್ದು ಹೀಗಾಗಿ ಬೆಂಕಿ ಬಹುಬೇಗವಾಗಿ ಹಬ್ಬುತ್ತಿದೆ ತಿರುಪತಿ ತಿಮ್ಮಪ್ಪ ವಿಶ್ವದ ಅತ್ಯಂತ ಶ್ರೀಮಂತ ಹಿಂದೂ ದೇಗುಲ ಇದೀಗ ತಿರುಪತಿ ದೇವಾಲಯದ ಆಡಳಿತದ ಚುಕ್ಕಾಣಿ ಹೊತ್ತುಕೊಂಡಿರುವ ಟಿಟಿಡಿ ತನ್ನ ಎರಡನೇ ದೇವಾಲಯದ ಉದ್ಘಾಟನೆಗೆ ಸಿದ್ಧತೆ ನಡೆಸಿದೆ ತಮಿಳುನಾಡಿನ ಚೆನ್ನೈನಲ್ಲಿ ಪದ್ಮಾವತಿ ದೇವಾಲಯ ನಿರ್ಮಾಣ ಮಾಡಲಾಗಿದ್ದು ಮಾರ್ಚ್ ಹದಿನೇಳರಂದು ಲೋಕಾರ್ಪಣೆಗೊಳ್ಳಲಿದೆ ಚೆನ್ನೈನ ಟಿ ನಗರದ ಜಿ ಎನ್ ಚೆಟ್ಟಿ ರಸ್ತೆಯಲ್ಲಿ ದೇಗುಲ ನಿರ್ಮಾಣವಾಗಿದ್ದು ಭಾನುವಾರದಿಂದಲೇ ಧಾರ್ಮಿಕ ವಿಧಿವಿಧಾನಗಳನ್ನು ಆರಂಭಿಸಲಾಗಿದೆ ದೇಗುಲ ನಿರ್ಮಾಣಕ್ಕೆ ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚವಾಗಿದೆ ಇನ್ನು ಇವತ್ತಿನ ನ್ಯೂಸ್ ಶೋ ಮುಗಿಸುವ ಮುನ್ನ ಸುಭಾಷಿತವನ್ನು ನಿಮ್ಮ ಮುಂದೆ ಇಡ್ತೀನಿ ಯಶಸ್ವಿಯಾಗುತ್ತೇನೆ ಎಂಬ ನಿರ್ಧಾರ ನಿಮ್ಮಲ್ಲಿ ಪ್ರಬಲವಾಗಿದ್ದರೆ ಸೋಲು ಎಂದಿಗೂ ನಿಮ್ಮನ್ನು ಹಿಮ್ಮೆಟ್ಟಿಸೋದಿಲ್ಲ ಈ ಮಾತನ್ನು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ ಹೀಗಾಗಿ ಮನುಷ್ಯನಿಗೆ ಆತ್ಮವಿಶ್ವಾಸ ಅನ್ನೋದು ಮುಖ್ಯ ಆತ್ಮವಿಶ್ವಾಸ ಇದ್ರೆ ಎಂಥ ಸವಾಲುಗಳನ್ನು ಬೇಕಾದರೂ ಮೆಟ್ಟಿ ನಿಲ್ಲಬಹುದು ಇದು ಇವತ್ತಿನ ನ್ಯೂಸ್ ಶೋ ನಾಳೆ ಇನ್ನಷ್ಟು ಸುದ್ದಿಗಳನ್ನು ನಿಮ್ಮ ಮುಂದಿಡ್ತೀವಿ ನಮಸ್ಕಾರ